नमस्कार स्नेहितरे, नानु निम्म गुरु। इवत्तु नावु रेलवे श्री मारुति इडगुंजी महागणपति मत्तु शनेश्वर श्री नवग्रह शिव देवस्थान नोड्ता इरोदु। स्नेहितरे, इदु गदगन ओंदु रेलवे स्टेशन हत्र बरुत्ते। स्नेहितरे, नीवु कूड बंदु दर्शनवन्न पड्रि। याकप्प अंतंद्रे इल्लि एल्ल रीतियादंत गणपतिय देवस्थान, अदे रीति महागणपतिय देवस्थान, नवग्रह शनेश्वर देवस्थान, अदे रीति मारुतिय देवस्थान कूड चेन्नागिदे। आ ओंदु कारणदिंद निमगे देवस्थानवन्न दर्शन माडिसलिक्के अंत निमगे तोरिस्ता इदीनि। स्नेहितरे, नीवु नोड्ता इद्दीरि गदगिन ओंदु रेलवे स्टेशन हत्र बरुवंत ओंदु देवस्थानवन्न नोड्ता इद्दीरि। एष्टु चेन्नागि इल्लि काण्ता इदे, आ रीति ಎಷ್ಟು ಚೆನ್ನಾಗಿ ಮಾಡಿದ್ದಾರೆ। ನೆಮ್ಮದಿಯಾದಂಥ ವಾತಾವರಣ, ಎಲ್ಲರೂ ಕೂಡ ಬಂದು ಆರಾಮಾಗಿ ನೆಮ್ಮದಿಯಿಂದ ಕೂತ್ಬಿಟ್ಟು ಎಲ್ಲರೂ ಕೂಡ ದರ್ಶನವನ್ನು ಪಡೆದ್ಬಿಟ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ। ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಿ। ಸ್ನೇಹಿತರೆ, ಇದು ಮಾರುತಿಯ ದೇವಸ್ಥಾನ। ಅದೇ ರೀತಿ ಇಲ್ಲಿ ಒಂದು ಬನ್ನಿಯ ಗಿಡ ಇದೆ। ಬನ್ನಿಯ ಒಂದು ಗಿಡವನ್ನು ರೌಂಡ್ ಹಾಕೊಂಡು ಬಂದುಬಿಟ್ಟು ಬರೋಣ। ಸ್ನೇಹಿತರೆ, ನೋಡ್ರಿ ಎಷ್ಟು ಒಂದು ಆಲದ ಮರ, ಒಂದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ। ಒಂದು ಇದಕ್ಕೆ ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟು ಇಲ್ಲಿ ಒಂದು ದೇವಸ್ಥಾನದ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ। ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಸ್ನೇಹಿತರೆ। ಅದೇ ರೀತಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಬಂದರೆ ಮಂಗಳವಾರ ಬರ್ಬೋದು, ಅದೇ ರೀತಿ ಶನಿವಾರ ಕೂಡ ಬರ್ಬೋದು। ಯಾಕಂದರೆ ಮಂಗಳವಾರ ಗಣಪತಿಯ ದರ್ಶನ, ಅದೇ ರೀತಿ ಶನಿವಾರ ನಮ್ಮ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕು ಅಂತ। ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ, ವರ್ಕ್ ಮೇಲೆ ಅಂತ ಗದಗಿಗೆ ಹೋಗಿದೆ। ಗದಗಿಂದ ರೈಲ್ವೆ ಸ್ಟೇಷನ್ ನಂತರ ಮುಂದೆ ಹೋಗ್ತಾ ಇರುವಾಗ ನನಗೆ ದೇವಸ್ಥಾನ ಕಾಣ್ತು, ಬಹಳ ಚೆನ್ನಾಗಿ ಅನ್ನಿಸ್ತು। ಆ ಒಂದು ಕಾರಣದಿಂದ ನಾನು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೀನಿ। ನೀವು ಕೂಡ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಸ್ನೇಹಿತರೆ, ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ। ನೋಡ್ರಿ ನಮ್ಮ ಮಾರುತಿಯ ಒಂದು ಎಷ್ಟು ಚೆನ್ನಾಗಿರುವಂಥ ಒಂದು ಮೂರ್ತಿಯನ್ನು ನೋಡ್ತಾ ಇದ್ರಿ। ಇದು ಇಡಗುಂಜಿಯ ಮಹಾಗಣಪತಿಯ ಒಂದು ಅಲಂಕಾರವನ್ನು ಹೊಂದಿರುವಂಥ ಮಹಾಗಣಪತಿಯ ಒಂದು ನೋಟವನ್ನು ನೋಡ್ತಾ ಇದ್ರಿ। ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ। ಎಷ್ಟು ಚೆನ್ನಾಗಿ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಇದ್ರಿ। ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ಸ್ನೇಹಿತರೆ, ಪ್ರದಕ್ಷಿಣೆ ಹಾಕೋಣ ಬರ್ರಿ, ಹೇಗಿದೆ ಹೇಗಿಲ್ಲ ಅಂತ ನೋಡೋಣ। ಅದೇ ರೀತಿ ಬನ್ನಿರಿ ಅಜ್ಜನ, ಅದೇ ರೀತಿ ನಮ್ಮ ಮಾರುತಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ। ನೋಡ್ರಿ ಇಲ್ಲಿ ಗಣಪತಿಯ ಒಂದು ಚಿತ್ರ ಕಾಣ್ತಾ ಇದೆ, ಅದೇ ರೀತಿ ನಾವು ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ। ಇಲ್ಲಿ ಹಿಂದುಗಡೆ ನೋಡ್ತಾ ಇದ್ರೆ ಮಾರುತಿ, ಅದೇ ರೀತಿ ದೇವರ ಒಂದು ಚಿತ್ರಗಳು ಕಾಣ್ತಾವೆ ನಿಮಗೆ। ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ। ಅದೇ ರೀತಿ ಇವಾಗ ಹಿಂದುಗಡೆ ಹೋಗೋಣ್ರಿ, ಹೇಗಿದೆ ಹೇಗಿಲ್ಲ ಅಂತ ನೋಡೋಣ್ರಿ। ನೋಡ್ರಿ ನೋಡ್ರಿ ದರ್ಶನವನ್ನು ಪಡೆದುಕೊಳ್ಳ್ರಿ, ಎಷ್ಟು ಚೆನ್ನಾಗಿ ಮೂರ್ತಿ ಇದೆ, ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸ್ನೇಹಿತರೆ। ಇಲ್ಲಿ ಹನುಮಾನ್ ಚಾಲೀಸ ಕೂಡ ಇದೆ, ಅದೇ ರೀತಿ ನೀವು ನೋಡ್ತಾ ಇರೋದು ದರ್ಶನವನ್ನು ಪಡಿತಾ ಇರೋದು ಶನೀಶ್ವರ ಮಹಾದೇವಸ್ಥಾನದ ಒಂದು ಚಿಕ್ಕ ದೇವಸ್ಥಾನ। ಎಷ್ಟು ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ಅಂತ, ಇಲ್ಲಿ ಕೂಡ ಒಂದು ಮರ ಇದೆ, ಆ ಮರದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಣ। ಇದು ನೋಡಿದು ಎಲ್ಲ ಒಂದು ದೇವಸ್ಥಾನದ ಒಂದು ದರ್ಶನವನ್ನು ಪಡೆದುಕೊಳ್ಳ್ರಿ ನೋಡ್ರಿ। ಇಲ್ಲೇ ಅಷ್ಟ ವಿಗ್ರಹಗಳು ಕಾಣ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ। ಅದೇ ರೀತಿ ದೇವಸ್ಥಾನದ ಒಂದು ಚೆನ್ನಾಗಿ ಕಾಣುವಂಥ ಒಂದು ನೋಡವನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ। ಇಲ್ಲ ದೀಪವನ್ನು ಇಟ್ಟಿದ್ದಾರೆ, ಎಲ್ಲರೂ ಕೂಡ ಆಶೀರ್ವಾದನ ತಗೊಳ್ಳ್ರಿ, ಮುಂದೆ ಹೋಗೋಣ ಬರ್ರಿ ಸ್ನೇಹಿತರೆ. ಅದೇ ರೀತಿ ಶನೇಶ್ವರ ಮಹಾದೇವನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ಶನೇಶ್ವರ ಮಹಾದೇವಸ್ಥಾನದ ಒಂದು ನೋಟವನ್ನು ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ಶನೀಶ್ವರ ಮಹಾರಾಜರ ಒಂದು ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ನೀವು ಬಂದರೆ ಈ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಒಂದು ದೇವಸ್ಥಾನ, ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಚೆನ್ನಾಗಿ ಕಾಣ್ತಾ ಇದೆ, ಇವಾಗ ಒಂದು ಸುತ್ತಲನ್ನು ಹಾಕ್ಕೊಳ್ಳೋಣ, ಅದೇ ರೀತಿ ದರ್ಶನವನ್ನು ಪಡೆದುಕೊಳ್ಳೋಣ, ಬನ್ನಿ ಸ್ನೇಹಿತರೆ.
ಸ್ನೇಹಿತರೆ ನೀವು ಕೂಡ ಪ್ರದಕ್ಷಿಣೆ ಹಾಕಿದಾಗೆ ಆಗುತ್ತೆ. ಆ ಕಾರಣದಿಂದ ನಮ್ಮ ಜೊತೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಗಾಯ್ಸ್. ಗಾಯ್ಸ್ ಹೇಳಬೇಕಂತಂದರೆ ಇಲ್ಲಿ ಒಂದು ಚೆನ್ನಾಗಿರುವಂಥ ಒಂದು ವಾತಾವರಣ ಕಾಣ್ತಾ ಇದೆ ಸ್ನೇಹಿತರೆ. ಇದು ನಮ್ಮ ಮಹಾಗಣಪತಿಯ ಇಡಗುಂಜಿ ಮಹಾಗಣಪತಿಯ ಒಂದು ನೋಟವನ್ನು ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ. ಅದೇ ರೀತಿ ಒಂದು ಶಿವನ ಲಿಂಗು ಕಾಣ್ತಾ ಇದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ ಸ್ನೇಹಿತರೆ. ಕಾಣ್ತಾ ಇದೆ ಅಂತ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ಅದೇ ರೀತಿ ಇಡಗುಂಜಿಯ ಮಹಾಗಣಪತಿಯ ನೋಟವನ್ನು ನೋಡೋಣ. ಅದೇ ರೀತಿ ಒಂದು ಚಿಕ್ಕ ಆನೆಯ ಮರದ ಒಂದು ಆನೆಯ ಪ್ರಾಣಿಯ ಒಂದು ಒಂದು ಮೂರ್ತಿಯನ್ನು ನೋಡ್ತಾ ಇದ್ರಿ. ಅದೇ ರೀತಿ ಇಡಗುಂಜಿ ಮಹಾಗಣಪತಿಯ ಒಂದು ನೋಟವನ್ನು ನೋಡ್ತಾ ಇದ್ರಿ. ಅಲ್ಲಿ ಯಾವ ರೀತಿಯಾದಂಥ ಅಲಂಕಾರ, ಅದೇ ರೀತಿ ಯಾವ ರೀತಿಯಾದಂಥ ಮೂರ್ತಿ ಇದೆ, ಇಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಮೂರ್ತಿ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ ಬಹಳ ಬಹಳ ಸುಂದರವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಬಹಳ ಖುಷಿಯಾಯಿತು ನನಗೆ. ಅರ್ಧ ಗಂಟೆ 10 ನಿಮಿಷ ಆರಾಮಾಗಿ ಕೂತ್ಬಿಟ್ಟು ನಾನು ಆಶೀರ್ವಾದವನ್ನು ಪಡೆದುಕೊಳ್ಳ್ರೆ. ಆ ಕಾರಣದಿಂದ ನೀವು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ.